ಮೊದಲನೇದಾಗಿ ಶಿವ ಅಡ್ಡ ಬನಶಂಕರಿ ಮತ್ತು ಶಿವಸೈನ್ಯ ಆ ಎರಡೂ ತಂಡಕ್ಕೆ ನಮ್ಮ ಇಡೀ ಟೀಮು ಸಲಗಾ ಟೀಮಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಈ ಒಂದು ಶೋ ಅರೇಂಜ್ ಮಾಡಿದ್ದಕ್ಕೆ. ಮತ್ತು ಅದು ಇವತ್ತಿಗೂ ಸೋಲ್ಡ್ ಔಟ್ ಆಗಿ ಹೌಸ್ಫುಲ್ ಆಗಿ ಓಡ್ತಾ ಇದೆ. ನಮ್ಮ ಇಂಟೆನ್ಷನ್ ಇಷ್ಟೇ, ದಯಮಾಡಿ ಥಿಯೇಟರ್ಗೆ ಬನ್ನಿ, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸಿನಿಮಾನ ನೋಡಿ. ನಾವು ಥಿಯೇಟ್ರಲ್ಲಿ ಕೂತಾಗ ಎಷ್ಟೋ ತಿಂಗಳಾಯಿತು, ನಮಗೆ ಲಿಟ್ರಲಾಗಿ ಅಳು ಬಂತು. ನಮ್ಮ ಅನ್ನ ಸಿಗೋ ಜಾಗ ಇದು, ನಮ್ಮ ಬದುಕು, ಕಲಾವಿದರ ಬದುಕು ಇದು, ಪ್ರೊಡ್ಯೂಸರ್ಗಳ ಬದುಕು, ಥಿಯೇಟರ್ ಅವ್ರ ಬದುಕು. ಆ ಫಸ್ಟ್ ಅವರು ಶಾರ್ಟ್ ಓಪನ್ ಆದಾಗಲೇ ನನಗೆ ಅನಿಸಿದ್ದು ತುಂಬ ಮನಸ್ಸಿಗೆ ನೋವಾಯಿತು. ಸೊ ಹಂಗಾಗಿ ಜನ ದಯಮಾಡಿ ಥಿಯೇಟರ್ಗೆ ಬನ್ನಿ, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಈ ಕರೋನಾ ಅನ್ನೋದು ಪ್ರಾಬ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಸ್ಮಶಾನಕ್ಕೆ ಹೋಗೋ ಹೆಣದವರೆಗೂ ಇನ್ಮೇಲೆ ಕರೋನಾ ಫ್ರೀ ಟೆಸ್ಟ್ ಆಗಲೇಬೇಕದು. ಅದನ್ನೇನು ಮಾಡೋಕ್ಕಾಗಲ್ಲ. ಅದರಿಂದ ನಾವು ದೂರ ಇರಬೇಕು ಅಂದರೆ ಮಿಕ್ಕಿದ್ದೆಲ್ಲ ಕಳ್ಕೊಳ್ಳೋಕ್ಕಾಗಲ್ಲ. ಯಾವುದು ಎಂಟರ್ಟೈನ್ಮೆಂಟ್ ಆಗಲಿ, ವ್ಯಾಪಾರ ಆಗಲಿ, ಯಾವುದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದೇ ದಾರಿ ಅಂದರೆ ಒಂದು ಸರ್ಕಾರ ಕೊಟ್ಟಿರುವ ಎಚ್ಚರಿಕೆ ಅಥವಾ ನಮಗೆ ನಾವು ಇಟ್ಕೊಳ್ಳೋವಂಥ ಒಂದು ಎಚ್ಚರಿಕೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಮತ್ತು ತುಂಬ ಯಾರೋ ಮೈಗೆ ಹುಷಾರಿಲ್ಲ ಅನ್ನೋದಾದರೆ ದಯವಿಟ್ಟು ಅಟೆಂಪ್ಟ್ ಮಾಡಬೇಡಿ, ನನಗೆ ಮೈಗೆ ಹುಷಾರಿಲ್ಲಪ್ಪ ಅಂತೇಳಿ ಸಿನಿಮಾಗೆ ಬರಬೇಡಿ, ನಾವೇ ಹೇಳ್ತೀವಿ. ಆರೋಗ್ಯವಾಗಿರೋರು ದಯವಿಟ್ಟು ಬನ್ನಿ. ಆಮೇಲೆ ನಾನು ಧನಂಜಯ ಇಬ್ಬರು ಮಾತಾಡ್ಕೋತಿದ್ವಿ, ಈಗ ಗೊತ್ತಿಲ್ಲ ಎಷ್ಟು ಸರಿನೋ ಎಷ್ಟು ತಪ್ಪೋ. ಇವಾಗ ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು 5 ಜನ ಬರ್ತೀವಿ ಅಂತ ಇಟ್ಕೊಳ್ಳಿ, ಆ ಒಂದೇ ಫ್ಯಾಮಿಲಿ ಆದರೆ ಒಟ್ಟಿಗೆ ಕುಂದಿಸ್ಬಿಟ್ಟು ಹೊಸ ಫ್ಯಾಮಿಲಿಗೆ ಒಂದು ಡಿಸ್ಟೆನ್ಸ್ ಕೊಡ್ಬೋದಾ ಅಂತ. ಅವಾಗೇನಾಗುತ್ತೆ, ನಮಗೂ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಎಲ್ಲರದ್ದು ಬದುಕಿದೆ ಇಲ್ಲಿ, ಕಲಾವಿದರದ್ದು, ಪ್ರೊಡ್ಯೂಸರ್ದು, ಎಲ್ಲರದ್ದು ಬದುಕಿದೆ. ಅದು ಎಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ನಾವಂತೂ ಈ ಆಫ್ಟರ್ 8 ಮಂತ್ಸ್ ಇದು ನೋಡ್ತಿರೋದು ಆನೆಸ್ಟ್ಲಿ ನನಗೆ ತುಂಬ ಎಮೋಷ್ನಲ್ ಫೀಲ್ ಆಗುತ್ತಮ್ಮ. ನಾನೊಬ್ಬ ಕಲಾವಿದ ಆಗಿ ತೀರಾ ಎಷ್ಟು ಜನ ತುಂಬ ನೊಂದ್ಕೊಂಡಿದ್ದೀವಿ. ಎಲ್ಲ ಥಿಯೇಟ್ರ್ಗಳ ಸಮಸ್ಯೆ ಇದೆ, ಇದಕ್ಕೆ ಸರ್ಕಾರ ಮತ್ತು ತಾವುಗಳು ಇನ್ನೊಂದಷ್ಟು ಎಚ್ಚರಿಕೆ ವಹಿಸ್ಕೊಂಡು ಬನ್ನಿ ಅಂತ ತಾವು ಸಹಾಯ ಮಾಡಿದ್ರೆ ನಾವುಗಳು ಒಂದಷ್ಟು ಮುಂದುವರಿಬೋದು. ಸೊ ಹಂಗಾಗಿ ಎಲ್ಲೆಲ್ಲಿ ಥಿಯೇಟ್ರ್ ಓಪನ್ ಆಗಿದೆ, ಖುಷಿ ವಿಷಯ ಏನು ಅಂದರೆ ಯಾವಾಗಲೂ ಶಿವಣ್ಣನ ಸಿನಿಮಾ ಅಂದರೆ ಅದೇ ಕ್ರೇಜ್ ಇದೆ, ಅದೇ ಸ್ಟೈಲ್ ಇರುತ್ತೆ, ಅದೇ ಕ್ರೌಡ್ ಇರುತ್ತೆ. ನಾನು ಬಂದಾಗ ನಾನು ಹೊಸ್ದಾಗಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಎಲ್ಲ ಅಭಿಮಾನಿಗಳು ಮತ್ತು ಸಿನಿಮಾನ ಇಷ್ಟಪಡೋರು ದಯಮಾಡಿ ಥಿಯೇಟ್ರಿಗೆ ಬನ್ನಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮೈ ಹುಷಾರಿಲ್ಲ ಅಂದ್ರೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವುಗಳಿಲ್ಲ ಅಂದರೆ ನಾವುಗಳಿಲ್ಲ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು. ಬಿರಣ್ಣ ಕೇಳೋದಿದೆಯಾ? ಓಕೆ ಅಲ್ಲ ಸರ್, ಓಕೆ. ಸಲಗ ಆದಷ್ಟು ಜಲ್ದಿ ಬರ್ತೀವಿ, ಒಂಚೂರೆಲ್ಲ ಜನ ಬರೋವಾಗಲಿ. ಯಾಕಂದರೆ ಸ್ವಲ್ಪ ಜನ ಭಯ ಪಟ್ಟಿದ್ದಾರೆ, ಭಯ ಪಡೋವಂಥದ್ದು ಏನಿಲ್ಲಮ್ಮ. ಎಚ್ಚರಿಕೆ ವಹಿಸ್ಕೊಂಡು ಖಂಡಿತವಾಗ್ಲೂ ಬನ್ನಿ, ಬಂದ್ರೇ ಇದು ನಡೆಯೋಕ್ಕೆ ಸಾಧ್ಯ. ಸೊ ಹಂಗಾಗಿ ಇವತ್ತು ನಮ್ಮ ಶ್ರೀಕಾಂತ್ ಸರ್ ನಾವೆಲ್ಲ ಸೇರಿ ಬಂದಿದ್ದ ಉದ್ದೇಶನೇ ಅದು, ನಮ್ಮಿಂದನೇ ಶುರು ಮಾಡೋಣ, ಬರಲಿ